ಅಂದ್ರೆ ಸುಮಾರು ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಅಗ್ಲೇ ಏನ್ ಮಾಡಿದೀವಿ ಹೋಸತೆ ಒಂದು 3 ತಿಂಗಳ ಆದ್ಮೇಲೆ ಮಾಡಿದ್ವಿ ನಾವು ಅಕ್ಟೋಬರ್ ಮಾಡಿದ್ವಿ ಅಕ್ಟೋಬರ್ ದಲ್ಲಿ ಮಾಡಿದ್ವಿ ನಾವು ಈ ಸತೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಅಂದ್ರೆ ಇದೇ ನಾವು ಮೇ ತಿಂಗಳಲ್ಲಿ ನಾವು ಇವತ್ತು ಮೀಟಿಂಗ್ ಅನ್ನು ಮಾಡೋದರ ಮುಖಾಂತರವಾಗಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಇಲಾಖೆಗೆ ಬಹಳ ಉತ್ತಮವಾಗಿರತಕ್ಕಂತ ಒಂದು ಪ್ರತಿಕ್ರಿಯೆ ಬರ್ತಕ್ಕಂತದ್ದು ಅಂದ್ರೆ ಯಾವುದೇ ಈ ರಾಜ್ಯದ ರೈತ ರಸ್ತೆಗೆ ಹೋಗಿ ಸರ್ಕಾರದ ಮೇಲೆ ಖಾಸಗಿ ಮಾಲೀಕರ ಮೇಲೆ ಯಾವುದೇ ಒಂದು ಸ್ಟ್ರೈಕ್ ಧರಣಿ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತದ್ದನ್ನ ಇವತ್ತು ಒಂದು ಆದೇಶವನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಅವರಿಗೆ ಈ ತಿಂಗಳ ಕೊನೆಯಲ್ಲಿ ರಾಜ್ಯದ ಎಲ್ಲ ನಮ್ಮ ರೈತರಿಗೆ ಏನು ಬ್ಯಾಲೆನ್ಸ್ ಇರತಕ್ಕಂತ ಎಲ್ಲ ಹಣವನ್ನು ಅವರಿಗೆ ನೀವು ಕೊಡಬೇಕು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ನಮ್ಮ ಖಾಸಗಿ ಮಾಲೀಕರು ಕೂಡ ಈಗಾಗಲೇ ಕೆಲವು ಫ್ಯಾಕ್ಟರಿಗಳು 100% ದುಡ್ಡನ್ನು ಕೊಟ್ಟುಬಿಟ್ಟಿದ್ದಾರೆ ಕೆಲವೇ ಕೆಲವು ಫ್ಯಾಕ್ಟರಿ ಅವರು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅವರು ನಾವು 15 ದಿನದಲ್ಲಿ ನಿಮ್ಮ ನಿಯಮಾನುಸಾರವಾಗಿ ನಾವು ಪಾಲನೆ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ನಾನು ಖಾಸಗಿ ಮಾಲೀಕರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕಂತ ಕೆಲಸವನ್ನ ಮಾಡಿದ್ದೀನಿ ಅದರಲ್ಲಿ ಒಂದು 3-4 ಫ್ಯಾಕ್ಟರಿ ಅವರು ಯಾರು 100% ದುಡ್ಡು ಕೊಟ್ಟಿದ್ದಾರೆ ಅವರು ಬಂದಿರಲಿಲ್ಲ ಅವರು ಕೆಲವು ವಿಚಾರಗಳನ್ನು ಕೂಡ ನಾನು ತಿಳಿದುಕೊಂಡಿದ್ದೀನಿ ಅಂದ್ರೆ ಕೆಲವು ಸರ್ಕಾರದಿಂದ ಕೆಲವು ವಿಚಾರಗಳನ್ನು ಕೂಡ ಅವರು ಕೆಲವೊಂದು ಬೇಡಿಕೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿ ಅದಕ್ಕೂ ಕೂಡ ನಾನು ನ್ಯಾಯವನ್ನು ಕೊಡಿಸತಕ್ಕಂತ ಕೆಲಸವನ್ನ ಮಾಡುತ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದೀನಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟನಾಲಿಗೆ ಈಗಾಗಲೇ ಹೆಚ್ಚಿನ ರೀತಿಯ ಇವತ್ತು ಸರ್ಕಾರ ಕಾರ್ಖಾನೆಗಳು ನಷ್ಟದ ಹಾದಿಯಲ್ಲಿ ಹೋಗತಕ್ಕಂತದನ್ನ ಇವತ್ತು ಹಿಂದಿನ ದಿವಸದಲ್ಲಿ ನೋಡ್ತಾ ಇದ್ದೀವಿ ಅದರ ಹೊಸ ಒಂದು ಟೆಕ್ನಾಲಜಿ ಹೊಸ ಒಂದು ಬೈ ಪ್ರಾಡಕ್ಟ್ ಬಂದ ಮೇಲೆ ಸುಮಾರು 32 ಸಕ್ಕರೆ ಕಾರ್ಖಾನೆಗಳಿಗೆ ಎಥನಾಲ್ ಉತ್ಪಾದನೆ ಮಾಡತಕ್ಕಂತ ಹೊಸದಾಗಿ ಎಥನಾಲ್ ನ ಸ್ಥಾಪಿಸತಕ್ಕಂತದನ್ನ ಇವತ್ತು ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂತ ಕೇಂದ್ರ ಸರ್ಕಾರದಿಂದ 68 ಘಟಕಗಳಿಗೆ ತಾತ್ವಿಕ ಅನುಮೋದನೆಯನ್ನು ಕೂಡ ಇವತ್ತು ಪಡೆದಿರುತ್ತವೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಥನಾಲ್ಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೇಡಿಕೆಗಳು ಬಂದಿದಾವು ಅದನ್ನು ಕೂಡ ನಾನು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕೊಡತಕ್ಕಂತ ಕೆಲಸವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೂಡ ನಾವು ಮಾಡಿದ್ದೀವಿ ಅದೇ ರೀತಿ ಈ ಭಾಗದ ಮಂಡ್ಯ ಮೈ ಶುಗರ್ ಇರಬಹುದು ಅದಕ್ಕೂ ಕೂಡ ಸರ್ಕಾರದ ಸ್ವಾಮ್ಯದಲ್ಲಿ ನಡೆಸತಕ್ಕಂತದಕ್ಕೆ ಸುಮಾರು 50 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡತಕ್ಕಂತದ್ದು ಇವತ್ತು ಮೈಸೂರು ಭಾಗದಲ್ಲಿ ಇರತಕ್ಕಂತ ಶ್ರೀರಾಮ್ ಶುಗರ್ ಅನ್ನು ಕೂಡ ಅದಕ್ಕೂ ಇವತ್ತು ಎಲ್ಲೋಟಿ ಆಧಾರದ ಮೇಲೆ ಅದಕ್ಕೂ ಕೂಡ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಮತ್ತು ಅದೇ ರೀತಿ ಬಾಗಲಕೋಟೆ ಜಿಲ್ಲೆ ರನ್ನ ಶುಗರಿಗೆ ಕೂಡ ಇವತ್ತೊಬ್ಬರು ಮುಂದೆ ಬಂದಿದ್ದಾರೆ ಅದನ್ನು ಕೂಡ ನಾವು ಇವತ್ತು ಅವರ ಆಡಳಿತ ಮಂಡಳಿಗೆ ಒಂದು ಬೇಡಿಕೆ ಪ್ರಕಾರ ಅದಕ್ಕೂ ಕೂಡ ನಮ್ಮ ಸರ್ಕಾರ ಅದಕ್ಕೂ ಒಪ್ಪಿಗೆಯನ್ನು ಸೂಚಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂದರೆ ಭಾಳ ವರ್ಷದಿಂದ ನೆನಗುಂದಿಗೆ ಬಿದ್ದಿರ್ತಕ್ಕಂಥ ಮಂಡ್ಯ ಮೈ ಶುಗರ್ ಇರ್ಬೋದು ಇವತ್ತು ಮೈಸೂರಿನ ಶ್ರೀರಾಮ್ ಇರ್ಬೋದು ಇವತ್ತು ಬಾಗಲಕೋಟೆ ಜಿಲ್ಲೆಯ ರನ್ನ ಶುಗರ್ ಕೂಡ ಇವತ್ತು ಪುನಶ್ಚೇತನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ಅದೇ ರೀತಿ ಪಾಂಡವಪುರಕ್ಕೆ ಕೂಡ ಈಗಾಗಲೇ ಕ್ರಷಿಂಗನ್ನು ಈ ವರ್ಷದ ಅವಧಿಯಲ್ಲಿ ಮಾಡಿದೆ ಅಂದರೆ ಯಾವುದೇ ಭಾಗದಲ್ಲಿ ಇವತ್ತು ಕಬ್ಬು ಬೆಳೆದಿರ್ತಕ್ಕಂಥ ರೈತರಿಗೆ ಫ್ಯಾಕ್ಟ್ರಿಗಾಗಿ ಮಹಾರಾಷ್ಟ್ರ ಅಥವಾ ಇನ್ನೊಂದಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯದಲ್ಲೇ ಅವರಿಗೆ ಎಲ್ಲ ರೀತಿಯ ಒಂದು ಅಲೋಕೇಷನನ್ನು ಕೊಟ್ಟು ಅವರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸಕ್ಕರೆ ಇಲಾಖೆಯಿಂದ ನಾವು ಮಾಡಿದ್ದೇವೆ ಅದರ ಜೊತೆ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳ ಮಾಲೀಕರು ಕೂಡ ಬಹಳ ಉತ್ತಮ ರೀತಿಯ ಒಂದು ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಅವರು ಈ 15 ದಿವಸದಿಂದ ನಾವು ಈ ತಿಂಗಳ ಕೊನೆಯಲ್ಲಿ ನೀವು ದುಡ್ಡನ್ನು ಕೊಡಬೇಕನ್ನುವಂಥ ಒಂದು ಸೂಚನೆ ಕೊಟ್ಟಾಗ ನಾವು 100% ಪೇಮೆಂಟನ್ನು ಮಾಡಿ ನಿಮ್ಮ ಮುಂದೆ ಹೇಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬಹಳ ವಿಶೇಷವಾಗಿ ತಾವು ಹಿಂದಿನ ಸಭೆಯಲ್ಲಿ ಕೂಡ ಸಹಕಾರವನ್ನು ಕೊಟ್ಟಿದೆ ಇವತ್ತು ಕೂಡ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಮ್ಮ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ವಿಶೇಷವಾಗಿ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಇವತ್ತಿನ ಸಭೆಯಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ ನಾವು ಇವತ್ತು ಸಭೆ ಕರೆದ ತಕ್ಷಣ ಇಲ್ಲಿ ಬರೋಕ್ಕಿಂತ ಮುಂಚೆ ಅನೇಕ ಜನ ಇವತ್ತು ದುಡ್ಡು ಕಟ್ಟಿ ಇಲ್ಲಿ ಬರ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಮತ್ತು ಸಹಕಾರಿಯ ನನ್ನ ಅಧಿಕಾರಿಗಳಿಗೆ ಈ ತಿಂಗಳ ಕೊನೆ ಅವಧಿಯಲ್ಲಿ ಎಲ್ಲವೂ ಕೂಡ ಅವರು ಸಂದಾಯ ಮಾಡ್ತೀವಿ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದಾರೆ ನಾನು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಇರತಕ್ಕಂಥ ಅನೇಕ ಫ್ಯಾಕ್ಟ್ರಿಗಳಿದಾವೆ ನಾವು ಯಾವುದನ್ನು ನೋಡಕ್ಕೆ ಹೋಗಿಲ್ಲ ಯಾವುದೇ ರಾಜಕೀಯ ಪಕ್ಷದ ಯಾವುದೇ ಮಾಲೀಕರಿದ್ದರೂ ಕೂಡ ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತಕ್ಕಂಥದ್ದು ರಾಜ್ಯದ ರೈತರಿಗೆ
ಇವತ್ತು ಕಬ್ಬಿನ ಬ್ಯಾಲೆನ್ಸ್ ಅನ್ನು ಕೊಡಿಸತಕ್ಕಂತದ್ರಲ್ಲಿ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದೇನೆ.